ಕೆ ದೇಶದ ಇತಿಹಾಸದಲ್ಲಿ ಹಲವು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಗಳಾಗಿವೆ ಆದರೆ ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಇದೇ ಮೊದಲು ನಮಸ್ಕಾರ ಇದು ಈ ದಿನ ಸಂಪಾದಕೀಯ ಒಂದು ಕಡೆ ಮೋದಿ ಅವರ ಕಳಹಿನ ಮುಖ ತಗ್ಗಿದ ಮಾತಿನ ಅಬ್ಬರ ಮತ್ತೊಂದೆಡೆ ರಾಹುಲ್ ಗಾಂಧಿ ಅವರ ಮೊನಚು ಮತ್ತು ಅಷ್ಟೇ ನಿರ್ಬಿಡೆಯ ಮಾತುಗಾರಿಕೆ ಇದು ಬದಲಾದ ಭಾರತದ ಎರಡು ಬಿಂಬಗಳಂತೆ ಕಾಣುತ್ತಿವೆ ರಾಹುಲ್ ಗಾಂಧಿಯವರ ಮುಖದಲ್ಲಿ ಲೋಕಸಭಾ ಚುನಾವಣೆಯ ಸುಸ್ತು ಕಾಣುತ್ತಿಲ್ಲ ಭಾರತ್ ಜೋಡ ಯಾತ್ರೆಯ ಮುಂದುವರಿದ ಭಾಗದಂತಿದೆ ರಾಹುಲ್ ಚುರುಕಿನ ಕಾರ್ಯಾಚರಣೆ ಅದು ವಯನಾಡಿನ ದುರಂತ ಸ್ಥಳದ ಭೇಟಿಯೇ ಇರಬಹುದು ಅಥವಾ ಕಾರ್ಮಿಕರು ಜನಸಾಮಾನ್ಯರ ಜೊತೆ ಬೆರೆಯುವುದು ನೋಡಿದರೆ ಒಬ್ಬ ಪಳಗಿದ ರಾಜಕಾರಣಿಯಂತೆ ಅಷ್ಟೇ ಅಲ್ಲ ಸದ್ಯ ಭವಿಷ್ಯದ ಸಮರ್ಥ ನಾಯಕನಾಗುವ ಸೂಚನೆಗಳು ಮೂಡಿವೆ ಲೋಕಸಭೆಗೆ ರಾಹುಲ್ ಬಂದರೆ ಅವರನ್ನು ಮುತ್ತಿಕೊಳ್ಳುವ ಗೌರವಿಸುವ ಸದಸ್ಯರ ನಡೆ ಆಡಳಿತ ಪಕ್ಷದ ಸದಸ್ಯರ ಕಣ್ಣು ಕುಕ್ಕಿದೆ ಈ ಮಧ್ಯೆ ಮೂರು ರಾಜ್ಯಗಳ ಚುನಾವಣೆ ಘೋಷಣೆಯಾಗಿದೆ ಚುನಾವಣಾ ಪೂರ್ವ ಸಮೀಕ್ಷೆಗಳ ಗಡಿಯಾರದ ಮುಳ್ಳು ಇಂಡಿಯಾ ಒಕ್ಕೂಟದ ಕಡೆಗೆ ನೆಟ್ಟಿದೆ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ ಹದಿನೆಂಟು ಇಪ್ಪತ್ತೈದು ಮತ್ತು ಅಕ್ಟೋಬರ್ ಒಂದರಂದು ಮೂರು ಹಂತದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಅವಧಿಗೆ ಮೋದಿ ಪ್ರಧಾನಿಯಾದ ಕೂಡಲೇ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎರಡು ಕೇಂದ್ರಾಡಳಿತ ಪ್ರದೇಶ ಎಂದು ಘೋಷಿಸಿದ್ದರು ಆ ನಂತರ ಅಲ್ಲಿ ನಡೆಯುತ್ತಿರುವ ಮೊದಲ ಚುನಾವಣೆ ಇದು ಫಾರೂಕ್ ಅಬ್ದುಲ್ಲಾ ಅವರ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಎರಡೂ ಪಕ್ಷಗಳು ತೊಂಬತ್ತು ಕ್ಷೇತ್ರಗಳಲ್ಲೂ ಸೀಟು ಹಂಚಿಕೆ ಮಾಡಿಕೊಂಡಿವೆ ಈ ಮಧ್ಯೆ ಜಮ್ಮುವಿನಲ್ಲಿ ಗುರುವಾರ ರಾಹುಲ್ ಗಾಂಧಿ ಮಾಡಿದ ಭಾಷಣ ಕಾರ್ಯಕರ್ತರಿಗೆ ಹುರುಪು ತುಂಬುವುದು ಮಾತ್ರವಲ್ಲ ನರೇಂದ್ರ ಮೋದಿಯವರನ್ನು ತಿವಿಯುವಂತಿತ್ತು ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯ ಒಕ್ಕೂಟ ಪ್ರಧಾನಿ ಮೋದಿಯವರ ಅಹಂಕಾರವನ್ನು ಛಿದ್ರ ಮಾಡಿದೆ ಅವರ ಎದೆ ಹಿಂದೆ ಹಿಗ್ಗಿತ್ತು ಈಗ ಕುಗ್ಗಿದೆ ಎಂದು ಆಂಗಿಕವಾಗಿ ರಾಹುಲ್ ತೋರಿಸಿ ಮಾತಿನಲ್ಲೇ ಮೋದಿಯವರ ಎದೆಗೆ ಗುರಿ ಇಟ್ಟರು ಮೋದಿ ಅವರನ್ನು ಸೋಲಿಸಿದ್ದು ರಾಹುಲ್ ಅಲ್ಲ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ತತ್ವ ಸಿದ್ಧಾಂತ ಒಗ್ಗಟ್ಟು ಮೋದಿಯವರನ್ನು ಸೋಲಿಸಿದೆ ನಾವು ಯಾವುದೇ ಬೈಗುಳ ಬಳಸಿಲ್ಲ ಹಿಂಸೆಯೇ ಮಾತಾಡಿಲ್ಲ ಆದರೆ ಮೋದಿ ಅವೆಲ್ಲವನ್ನು ಮಾಡಿದರು ಮೋದಿಯವರನ್ನು ನಾವು ಏನು ಎಂದುಕೊಂಡಿದ್ದೆವೋ ಅದು ನಿಜವಲ್ಲ ಅವರ ಆತ್ಮವಿಶ್ವಾಸವನ್ನು ನಾವು ಒಡೆದಿದ್ದೇವೆ ಎಂದು ಹೇಳಿದರು ಇನ್ನು ಮುಂದೆ ನಾನಿದ್ದಾಗ ಮೋದಿ ಸಂಸತ್ತಿಗೆ ಬರಲ್ಲ ಬರೆದಿಟ್ಟುಕೊಳ್ಳಿ ಎಂದು ಬಜೆಟ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಹೇಳಿದ್ದರು ಈಗ ನೋಡಿದರೆ ಕಣಿವೆ ರಾಜ್ಯದ ಚುನಾವಣಾ ಪ್ರಚಾರಕ್ಕೆ ಮೋದಿ ಅಡಿ ಇಡುವ ಮುನ್ನವೇ ಮಾತಿನಲ್ಲೇ ತಿವಿಯಲು ಶುರು ಮಾಡಿದ್ದಾರೆ ರಾಹುಲ್ ಯಾರು ರಾಹುಲ್ ಯುವರಾಜನ ವಯಸ್ಸಿನಷ್ಟು ಸೀಟು ಕಾಂಗ್ರೆಸ್ಸಿಗೆ ಸಿಕ್ಕಲ್ಲ ಎಂದು ಲೋಕಸಭಾ ಚುನಾವಣೆಯ ಪ್ರಚಾರದ ಸಭೆಯಲ್ಲಿ ಮೋದಿಯವರು ಆಡಿಕೊಂಡಿದ್ದರು ಆದರೆ ಅವರು ನಾನೂರು ಗಡಿ ದಾಟುವುದಿರಲ್ಲಿ ಮುನ್ನೂರರ ಹತ್ತಿರವೂ ತಲುಪಿಲ್ಲ ಈಗ ಅವರ ಮಾತಿನ ವರಸೆ ಏನಿರಬಹುದು ಎಂಬ ಕುತೂಹಲವಿದೆ ಯಾಕೆಂದರೆ ತ್ರೀ ಸೆವೆಂಟಿ ತೆಗೆದ ನಂತರ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿಯ ಪರ್ವ ಶುರುವಾಗಲಿದೆ ಭಾರೀ ಹೂಡಿಕೆಯಾಗಲಿದೆ ಎಂದು ಮೋದಿ ಹೇಳಿದರು ಅಲ್ಲಿ ಏನಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ ಎರಡು ವರ್ಷಗಳ ಹಿಂದೆ ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆ ಹನ್ನೆರಡು ರಾಜ್ಯಗಳು ಎರಡು ಕೇಂದ್ರಾಡಳಿತ ಪ್ರದೇಶ ಹಾಗೂ ನೂರ ಐವತ್ತು ದಿನಗಳ ಕಾಲ ಮೂರು ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ನಡಿಗೆ ಸಮಾಪ್ತಿಗೊಂಡ ಶ್ರೀನಗರದಲ್ಲಿ ಅಂದು ರಾಹುಲ್ ನೀಡಿದ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುವ ಹೇಳಿಕೆ ಮೊನ್ನೆ ಶ್ರೀನಗರದಲ್ಲಿ ಮತ್ತೆ ಪುನರುಚ್ಚರಿಸಿದರು ದ್ವೇಷವನ್ನು ಪ್ರೀತಿಯಿಂದ ಸೋಲಿಸೋಣ ಎಂಬ ಹೇಳಿಕೆಯಲ್ಲಿ ಉದ್ದೇಶಿತ ಗುರಿಯೆಡೆಗೆ ಅರ್ಧ ದಾರಿ ತಲುಪಿದ ತೃಪ್ತಿ ಇದ್ದಂತಿತ್ತು ದೇಶದ ಇತಿಹಾಸದಲ್ಲಿ ಹಲವು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಗಳಾಗಿವೆ ಆದರೆ ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಇದೇ ಮೊದಲು ನಾವು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಮರಳಿಸಲು ಬದ್ಧ ಎಂದು ಹೇಳಿದ ರಾಹುಲ್ ಕಾಶ್ಮೀರದ ರಕ್ತ ನನ್ನದು ಹಾಗಾಗಿ ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ನಮ್ಮ ಕುಟುಂಬ ಎಂದು ಭಾವನಾತ್ಮಕ ದಾಳ ಉರುಳಿಸಿದರು ಲೋಕಸಭಾ ಚುನಾವಣೆಗೆ ಕೇವಲ ಒಂದು ವರ್ಷ ಬಾಕಿ ಇದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆಯ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ರಚನೆಯಾಗಿತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆರಂಭದಲ್ಲಿ ಬಹಳ ಉತ್ಸಾಹದಿಂದ ಇಂಡಿಯಾ ರಚನೆಗೆ ಕೈಜೋಡಿಸಿದ್ದರು ಆದರೆ ಇನ್ನೇನು ಚುನಾವಣೆಗೆ ಆರು ತಿಂಗಳಿದೆ ಎನ್ನುವಾಗ ಎನ್ ಡಿ ಎಗೆ ಬೆಂಬಲ ಸೂಚಿಸಿ ಹೊರ ನಡೆದಿದ್ದರು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಟಿಎಂಸಿ ಸೀಟು ಹಂಚಿಕೆ ಮಾತುಕತೆ ಫಲಪ್ರದವಾಗದೆ ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಿದ್ದರು ಹಾಗಾಗಿ ಇಂಡಿಯಾ ಒಕ್ಕೂಟ ಮತ್ತು ಕಾಂಗ್ರೆಸ್ ಸಾಧನೆಯ ಬಗ್ಗೆ ಅನುಮಾನಗಳು ಸಹಜವಾಗಿಯೇ ಎದ್ದಿದ್ದವು ಆದರೆ ಚುನಾವಣಾ ಪ್ರಚಾರ ಸಭೆಯುದ್ದಕ್ಕೂ ಪ್ರಧಾನಿ ಮೋದಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಆಡಿರುವ ಮಾತುಗಳು ಅವರಿಗೇ ತಿರುಗುಮಾಣವಾಗಿದ್ದವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಾಂಗಲ್ಯ ಕಿತ್ತುಕೊಳ್ಳುತ್ತಾರೆ ರಾಮಮಂದಿರಕ್ಕೆ ಬಾಬ್ರಿ ಬೀಗ ಹಾಕುತ್ತಾರೆ ದೇಶದ ಸಂಪತ್ತನ್ನು ಹೆಚ್ಚು ಮಕ್ಕಳಿರುವವರಿಗೆ ಹಂಚುತ್ತಾರೆ ಮುಸ್ಲಿಮರಿಗೆ ಮಾತ್ರ ಮೀಸಲಾತಿ ನೀಡುತ್ತಾರೆ ಎಂಬ ತಲೆ ಬುಡವಿಲ್ಲದ ಆರೋಪಗಳು ಆರ್ ಮತ್ತು ಬಿಜೆಪಿಯನ್ನೇ ಇಕ್ಕಟ್ಟಿಗೆ ಸಿಕ್ಕಿಸಿ ಇಂಡಿಯಾ ಮೈತ್ರಿಕೂಟಕ್ಕೆ ಪ್ರಬಲ ಅಸ್ತ್ರ ನೀಡಿದ್ದವು ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಗದೆ ಮೋದಿ ಹತಾಶರಾಗಿದ್ದಾರೆ ಅವರು ಚಿಂತಾಕ್ರಾಂತರಾಗಿರುವುದು ಲೋಕಸಭೆಯಲ್ಲಿ ಕೂತಿದ್ದ ಅವರ ಮುಖವೇ ತೋರಿಸುತ್ತಿತ್ತು ಚಾರ್ ಸೌ ಪಾರ್ ಘೋಷಣೆ ಈಗ ವಿಪಕ್ಷಗಳ ಗೇಲಿಯ ಸಾಲುಗಳಾಗಿವೆ ಅಪೂರ್ಣವಾಗಿರುವ ರಾಮ ಮಂದಿರದಲ್ಲಿ ಚುನಾವಣಾ ಘೋಷಣೆಗೆ ಕೆಲ ತಿಂಗಳಿರುವಾಗ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ನಿರ್ವಹಿಸಿದ ಮೋದಿ ಚುನಾವಣೆ ಗೆದ್ದ ಖುಷಿಯಲ್ಲಿದ್ದರು ಆತ ತಮ್ಮನ್ನು ಮೀರಿ ಬೆಳೆದ ಕಾಲೊಳುವಿನ ಬಗ್ಗೆ ಆರ್ಎಸ್ಎಸ್ ಕೆಂಡವಾಗಿತ್ತು ಆದರೂ ಮೋದಿ ಮತ್ತೆ ಪ್ರಧಾನಿಯಾಗಿದ್ದಾರೆ ಮಿತ್ರ ಪಕ್ಷಗಳಾದ ಜೆ ಯು ಮತ್ತು ತೆಲುಗುದೇಶಂ ಬೆಂಬಲ ಇರುವವರೆಗೆ ಮೋದಿ ಸ್ಥಾನಕ್ಕೆ ಯಾವುದೇ ಅಡ್ಡಿ ಇಲ್ಲ ಎಂದು ಭಾವಿಸಲಾಗಿದೆ ಆದರೆ ಈಗ ನಡೆಯಲಿರುವ ಜಮ್ಮು ಕಾಶ್ಮೀರ ಹರಿಯಾಣ ಜಾರ್ಖಂಡ್ ಮಹಾರಾಷ್ಟ್ರ ಅಲ್ಲದೆ ಮುಂದಿನ ವರ್ಷ ದೆಹಲಿಯಲ್ಲಿ ನಡೆಯಲಿರುವ ಚುನಾವಣೆಗಳು ಮೋದಿಯವರ ಕುರ್ಚಿ ಅಲುಗಾಡಿಸಿದರೆ ಅಚ್ಚರಿಯಿಲ್ಲ ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ